ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಈ ವಿಡಿಯೋಗೆ ಎಷ್ಟು ಕೊಟ್ಟರು ಕಡಿಮೆನೇ ರೀ. ನೀವು ನೋಡ್ತಾ ಇರ್ಬೋದು ಡಿವಾಸ್ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಇರ್ಮುಡಿ ಹೊತ್ಕೊಂಡು ದರ್ಶನ್ ಅವ್ರದ್ದು ದೊಡ್ಡದೊಂದು ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಕೊಡೋ ಆ ಪ್ರೀತಿ, ಅವ್ರ ಮೆರೆಸೋ ರೀತಿ ಏನು ಹೇಳಿದ್ರು ಕಡಿಮೆನೇ. ಅದಕ್ಕೆ ತಕ್ಕಂತೆ ದರ್ಶನ್ ಅವರು ಕೂಡ ಅವ್ರ ಅಭಿಮಾನಿಗಳಿಗೆ ಮತ್ತೊಂದು ಕಡೆ ಯೋಚನೆ ಮಾಡೋದು ಅದು ಕೂಡ ಕಲ್ಪನೆಗೂ ದಾಟಿದ್ದು ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಗಳಿಗೆ. ಒಂದು ಪುಟ್ಟ ವೀಡಿಯೋ ಸಿಕ್ಕಾಗ್ಬಿಟ್ಟೆ ವೈರಲ್ ಆಗ್ತಾ ಇದೆ. ಅದು ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ದರ್ಶನ್ ಅವ್ರಿಗೆ ಕೇಳ್ತಾರೆ ಯಾಕೆ ಜನವರಿ 26ಕ್ಕೆ ಅಂತಲೇ ಅವಾಗ ಹೇಳ್ತಾರೆ ದರ್ಶನ್ ಅವರು. ಡಿಸೆಂಬರು ಜನವರಿ ಈ ಟೈಮಲ್ಲಿ ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬ ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಳ್ತಾರೆ, ಎಲ್ಲರೂ ಕೂಡ ಅಲ್ಲಿ ಶಬರಿಮಲೆಗೆ ಹೋಗ್ತಾರೆ. ಹಾಗಾಗಿ ನವೆಂಬರ್ಗೆ ಬರ್ಬೋದಿತ್ತು ಬಟ್ ಬೇಡ ಅಂತ ಹೇಳಿ ನಾವು ಸ್ವಲ್ಪ ಮುಂದಕ್ಕೆ ಹೋದ್ವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ, ಅದೆಲ್ಲ ಮುಗಿಲಿ ಅಂತ. ಸೊ ಸಂಕ್ರಾಂತಿ ಎಲ್ಲ ಕಳೆದ ಮೇಲೆ ಬರ್ತಾ ಇರುವಂತಹದ್ದು ಜನವರಿ 26ನೇ ತಾರೀಕು. ಸೊ ದರ್ಶನ್ ಅವರು ಯಾವ ಲೆವೆಲ್ಗೆ ಯೋಚನೆ ಮಾಡ್ತಾರೆ, ಯಾವ ಲೆವೆಲ್ಗೆ ಥಿಂಕ್ ಮಾಡ್ತಾರೆ ಅನ್ನೋದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಅವ್ರ ಅಭಿಮಾನಿಗಳು ಅವರಿಗಾಗಿ ಪ್ರೀತಿ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವ್ರ ಅಭಿಮಾನಿಗಳು ಅಲ್ಲೋದ್ರೆ ಅವ್ರಿಗೆ ಮೂವಿ ನೋಡೋಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಜನವರಿ 26ನೇ ತಾರೀಕನ್ನ ನಾವು ಚೂಸ್ ಮಾಡಿದ್ವಿ ಅನ್ನೋ ಮಾತನ್ನು ಹೇಳಿದ್ದು ನಿಜವಾಗ್ಲೂ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಅವರ ಅಭಿಮಾನಿಗಳ ಮೇಲಿರೋ ಪ್ರೀತಿ ಎಷ್ಟು ಅನ್ನೋದನ್ನು ಕೂಡ ತೋರಿಸುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ಮಿಸ್ ಮಾಡಬೇಡಿ, ನಾಳೆ ಎಲ್ಲರೂ ಕೂಡ ಸಂಜೆ 5 ಗಂಟೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀರಂಗನಾಥ ಸ್ವಾಮಿ ಮೈದಾನದಲ್ಲಿ ಬೃಹತ್ತಾಕಾರವಾದಂಥ ಒಂದು ವೇದಿಕೆ ಸಿದ್ಧವಾಗಿದೆ. ದರ್ಶನ್ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಂಬಿ ಸ್ಮರಣೋತ್ಸವ, ಕನ್ನಡ ರಾಜ್ಯೋತ್ಸವ, ದರ್ಶನ್ ಅವರು ಎಲ್ಲಿರ್ತಾರೋ ಅವ್ರ ಅಭಿಮಾನಿಗಳಿರ್ತಾರೆ, ಅವರಿಬ್ಬರು ಇದ್ಮೇಲೆ ಆ ಜಾಗ ಪೂರ್ತಿ ಕ್ರಾಂತಿಮಯ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸೊ ಅಭಿಮಾನಿಗಳಿಗೆ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಸ್ವೀಟ್ ನ್ಯೂಸ್ ಕೂಡ ಅಲ್ಲಿ ಕೊಡ್ತಾರೆ. ಸೊ ಈ ರೀತಿ ತುಂಬ ಏನೇನೋ ಸ್ಪೆಷಲ್ ಇದೆ ಅಲ್ಲಿ, ನಾನು ಕೂಡ ಬರ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಬನ್ನಿ. ಬಂದಾಗ ಒಂದೆರಡು ಮಾತಾಡಿ ಕ್ರಾಂತಿನ ಚೆನ್ನಾಗಿ ಪ್ರಮೋಟ್ ಮಾಡ್ಬೋದು. ದರ್ಶನ್ ಅವ್ರ ಬಗ್ಗೆ ಇರ್ಬೋದು, ಕ್ರಾಂತಿ ಮೂವಿ ಬಗ್ಗೆ ಇರ್ಬೋದು. ಸಂಜೆ 5 ಗಂಟೆಯಿಂದ ರಾತ್ರಿ ಬಹುಶಃ 10 ಗಂಟೆವರೆಗೂ ಇರ್ಬೋದು ಏನೋ ಕಾರ್ಯಕ್ರಮ. ಓಕೆ ಫ್ರೆಂಡ್ಸ್, ಇದಾಯಿತು ಯಕ್ಷಣದ ಅಪ್ಡೇಟ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.